ಹಾಯ್ ಹಲೋ ಹೇಳ್ರಿ, ಹೇಗಿದ್ದೀರಾ? ಹೇಳ್ರಿ, ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ, ಅಂದರೆ ಶಿವರಾತ್ರಿ ಹಬ್ಬದ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಪೂಜೆ ಎಲ್ಲ ಸೊ ಎಲ್ಲ ವಿಡಿಯೋ ಮಾಡಿದ್ದೀನಿ. ಸೊ ಇಂಟರ್ವ್ಯೂ ಆಗಿ ಕೊಡ್ತಾ ಇದ್ದೀನಿ. ಸೊ ಇದ್ರ ಮುಂದಕ್ಕೆ ನಾನು ಪೂಜೆ ಎಲ್ಲ ಹೇಗೆ ಮಾಡಿದ್ದೀನಿ ಎಲ್ಲ ತೋರಿಸ್ತೀನಿ. ಹಾಗೆ ಫ್ರೂಟ್ ಕೂಡ ಇಟ್ಕೊಂಡಿದ್ದೀನಿ ತಿನ್ನೋದಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಶಿವರಾತ್ರಿ ನಿಮಗೆಲ್ಲರಿಗೂ. ಸೊ ಇವತ್ತು ಜಾಗರಣೆ ಎಲ್ಲ ತುಂಬ ಜೋರಾಗಿ ನಡೀತಿರುತ್ತೆ ಅಂತ ಭಾವಿಸ್ತೀನಿ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಹಾಗೆ ಇನ್ನೂ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ಗೆ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಲೈಕ್ ಆಗುತ್ತೆ, ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಪೂಜೆ ಎಲ್ಲ ನೋಡಿ, ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅದು ಬ್ಲಾಗ್ ನಾನು ಹಾಕ್ತೀನಿ. ಅಮ್ಮ ಅಲ್ಲೇ ಕಿಚನಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ಕಡಲೆ ತಮಟಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇನ್ನೂ ಏನೋ ಮಾಡ್ತಾ ಇದ್ದಾರೆ, ಅವ್ರು ಬಿಜಿ ಇದ್ದಾರೆ. ಸೊ ಜಸ್ಟ್ ಒಂದು ಅಪ್ಡೇಟು. ಹಾಗೆ ನನ್ನ ಹಸ್ಬೆಂಡ್ ಮತ್ತು ಭವಿಷ್ಯ ಮುಂದೆ ಮನೆಗಿಲ್ಲಿ ನೋಡಿ, ಸ್ವಲ್ಪ ಅಲ್ಲಿ ಕೂತಿರೋದು ಕಾಣಿಸ್ತಿದೆ, ಅಲ್ಲಿ ಹೋಗಿದ್ದಾರೆ ಹಬ್ಬಕ್ಕೆ ವಿಶ್ ಮಾಡ್ಬರಕ್ಕೆ ಹೋಗಿದ್ದಾರೆ. ಸೊ ಬನ್ನಿ, ಇವಾಗ ಪೂಜೆ ಮಾಡಿದ್ದು ನಾನು ತೋರಿಸ್ತೀನಿ. ಇವತ್ತು ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕಡಲೆ ತಂಬಿಟ್ಟು, ಅಂದರೆ ದೇವರಿಗೆ ಶಿವಂಗೆ ಕಡಲೆ ತಂಬಿಟ್ಟು, ಈ ಕಡಲೆಕಾಳು ಹುಸ್ತ್ಲಿ, ಈ ಥರ ತುಂಬ ಇಷ್ಟ ಅಲ್ವಾ, ಫೇವ್ರೇಟ್ ಅಲ್ವಾ. ಅಂದರೆ ಈ ಹಬ್ಬಕ್ಕೆ ಉಂಡೆ, ಕಡಲೆ ಉಂಡೆ, ಕಡಲೆ ಬೀಜದ ಉಂಡೆ ಇದೆಲ್ಲ ಫೇಮಸ್ ಅಲ್ವಾ. ಸೊ ಹಾಗಾಗಿ ನಾನು ಈ ರೀತಿ ಕಡಲೆ ಉಂಡೆನ ನಮಗೆ ಚಿಕ್ಕದಾಗಿ ಮಾಡ್ಕೋತೀನಿ, ಬಟ್ ದೇವರಿಗೆ ಎರಡು ಈ ರೀತಿ ಕಡಲೆ ಉಂಡೆಯಲ್ಲಿ ಆರತಿ ಥರ ದೀಪ ಥರ ಮಾಡಿ ತುಪ್ಪ ಹಾಕಿ ಬತ್ತಿ ಇಟ್ಟು ಈ ರೀತಿ ಮಾಡೋಣ ಅಂತ ಹೇಳಿ ನಾನು ಸಪ್ರೇಟ್ ದೇವ್ರಿಗೆ ಅಂತಲೇ ಈ ಥರ ನಾನು ಹೊಸ ವರ್ಷವೂ ಹಿಂಗೆ ಮಾಡ್ಕೋತೀನಿ. ಅಂದರೆ ಈ ಜಾತ್ರೆಗಳಿಗೆಲ್ಲ ಈ ದೇವರಿಗೆ ಈ ಕಡಲೆ ಉಂಡೆ ಕಡಲೆ ಇಟ್ಟದು ತಂಬಿಟ್ಟು ಅಂತಾರಲ್ಲ, ತಂಬಿಟ್ಟಿನ ಥರ ಮಾಡಿಕೊಂಡು ದೇವರಿಗೆ ಆರತಿ ಅಂತ ಮಾಡ್ತಾರಲ್ಲ, ಅದೇ ಥರ ನಾನು ಆರತಿ ಮಾಡಿಬಿಟ್ಟು ದೀಪ ಥರನೇ ಇದಕ್ಕೆ ತುಪ್ಪ ಮತ್ತು ಬತ್ತಿ ಹಾಕಿ ಈಗ ರೆಡಿ ಮಾಡಿದ್ದೀನಿ. ಸೊ ನೆಕ್ಸ್ಟು ದೇವರಿಗೆ ಹಸ್ಬೆಂಡ್ ಇವಾಗ ಅಭಿಷೇಕ, ಅಂದರೆ ಇವತ್ತು ಶಿವರಾತ್ರಿ ಅಲ್ವಾ, ಡೈಲಿ ಅಭಿಷೇಕ ಮಾಡ್ತಾರೆ ಮಂಡೆ ಮಂಡೆ ಅವರು. ಸೊ ಇವತ್ತು ಕೂಡ ಅದೇ ರೀತಿ ಫಸ್ಟು ನೀರಲ್ಲಿ ಗಂಗೆ ನೀರಲ್ಲಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಈ ಗಂಧ, ಕುಂಕುಮ, ಅರಿಶಿನ ಈ ರೀತಿ ಎಲ್ಲ ಅವ್ರಿಗೆ ಏನನ್ಸುತ್ತೋ ಅವ್ರಿಗೆ ತಿಳಿದಷ್ಟು ಮಟ್ಟಕ್ಕೆ, ಮತ್ತು ಹಾಲಲ್ಲಿ ಕೂಡ ಇವಾಗ ನೋಡ್ಬೋದು ನಮ್ಮ ಪುಟಾಣಿ ಶಿವಂಗೆ ಹಾಲಿನ ಅಭಿಷೇಕ ಆಗ್ತಾ ಇದೆ. ನಮ್ಮನೇಲಿ ಇದು ನೋಡ್ಬೋದು, ಚಿಕ್ಕದು ಬ್ರಾಸ್ದೆಲ್ಲ ಬರುತ್ತಲ್ಲ ದೇವ್ರುಗಳು, ಅದರಲ್ಲಿ ಗಣಪತಿ, ಲಕ್ಷ್ಮಿ ಮತ್ತು ಈ ಏನು ಆಂಜನೇಯ ಎಲ್ಲ ಹನುಮಾನ್ ಎಲ್ಲ ಚಿಕ್ಕ ಚಿಕ್ಕದು, ಅಂದರೆ ಈ ಕೈಯಲ್ಲಿ ಮುಷ್ಟಿಲಿ ಇಟ್ಕೊಂಡ್ರೆ ಒಂದು ಮುಷ್ಟಿ ಇರೋ ಥರ ದೇವ್ರನ್ನ ತಗೋಬೇಕು ಅಂತ ಹೇಳ್ತಾರಲ್ವಾ. ಸೊ ಅಷ್ಟನ್ನ ತಗೊಂಡು ಇಟ್ಕೊಂಡಿದ್ದೀವಿ. ಸೊ ಇವತ್ತು ಆ ಒಂದು ಪುಟಾಣಿ ಶಿವಲಿಂಗಕ್ಕೆ ಈ ರೀತಿ ಅಭಿಷೇಕ ಆಗಿ ನೋಡ್ಬೋದು. ಆ ಕಡೆ ಈ ಕಡೆ ತಂಬಿಟ್ಟಲ್ಲಿ ನಾನು ದೀಪ ಮಾಡಿ ತುಪ್ಪದಲ್ಲಿ ಬತ್ತಿ ಹಚ್ಚಿಟ್ಟಿದ್ದೀನಿ, ಅದರಲ್ಲಿ ಆರತಿ ಥರ ಮಾಡಿ ಇಟ್ಟಿದ್ದೀನಿ. ಹಾಗೆ ಕಡಲೆಕಾಳನ್ನು ಕೂಡ ನಾನು ಸ್ವಲ್ಪ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಅಂದರೆ ದೇವರಿಗೆ ಇವತ್ತು ಬೇಯಿಸಿರೋದನ್ನೇನು, ಅಂದರೆ ಇವತ್ತು ಉಪವಾಸ ಇರೋರೆಲ್ಲ ಇರ್ತಾರಲ್ಲ, ಬೇಯಿಸಿರೋದೆಲ್ಲ ಇಡಲ್ಲ ಅಂತಾರಲ್ಲ. ಸೊ ಹಾಗಾಗಿ ನಾನು ಕಡಲೆಕಾಳನ್ನ ಇಟ್ಟಿದ್ದೀನಿ. ನೋಡ್ಬೋದು ದೇವರಿಗೆ ಅಭಿಷೇಕ ಮತ್ತು ಎಲ್ಲ ಹಾಗಾದ್ಮೇಲೆ ಹಾಲಿನಲ್ಲಿ ಅಭಿಷೇಕ ಕೂಡ ಆದ್ಮೇಲೆ ಪೂಜೆ ಆಯ್ತು, ಮನೆ ಪೂಜೆ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಮನೆ ಹತ್ರನೇ ವಾಕಬಲ್ ಡಿಸ್ಟೆನ್ಸಲ್ಲಿ ಒಂದು ಟೆಂಪಲ್ ಇದೆ. ಸೊ ಅಲ್ಲಿ ಅದು ಶಿವನ್ ಟೆಂಪಲ್ನೇ. ಸೊ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ, ಬನ್ನಿ ನೀವು ನಮ್ಮ ಜೊತೆಗೆ. ಇಲ್ಲಿ ಹೋಗ್ತಿದ್ದೀವಿ ನಾವು, ಜೆಜೆಗುಡಿಗೆ ಹೋಗ್ತಿದ್ದೀವಲ್ಲ, ಲಾಲಿಪಾಪ್ ಅಲ್ಲ ಜೆಜೆಗುಡಿಗೆ ಅಲ್ಲುಡು ಅತ್ತಿ. ಹಾಯ್ ಮ್ಯಾಮ್. ಹಾಯ್. ಸೊ ಇವಾಗ ನಾವು ಮನೆ ಹತ್ರದಲ್ಲೇ ಇರೋ ದೇವಸ್ಥಾನಕ್ಕೆ ಬಂದ್ವಿ. ನೋಡ್ಬೋದು ಇದು ನೈಟು ಆರತಿ, ದೇವರಿಗೆ ಮಂಗಳಾರತಿ ಮಾಡೋ ಟೈಮಲ್ಲಿ ಅಲ್ಲಿ ದೀಪಗಳು ಹಚ್ಚಕ್ಕೆ ರೆಡಿ ಮಾಡ್ಕೊಂಡಿದ್ರು. ಹಾಗೆ ದೇವಸ್ಥಾನ ನೋಡ್ಬೋದು. ಇವತ್ತು ನಾವು ಸ್ವಲ್ಪ ಲೇಟಾಗಿ ಬಂದಿರೋದಕ್ಕೆ ಕಮ್ಮಿ ಜನ ಅನ್ನಿಸ್ತು, ಬೆಳಗ್ಗೆ ಎಲ್ಲ ಫುಲ್ ಕ್ಯೂ ಇತ್ತಂತೆ. ಸೊ ನಾವೇ ಬೇಕು ಅಂತಲೇ ಮನೆ ಪೂಜೆ ಎಲ್ಲ ಮಾಡಿಕೊಂಡು ಲೇಟಾಗೇ ಬಂದ್ವಿ ದೇವಸ್ಥಾನಕ್ಕೆ. ಇಲ್ಲಿ ನೋಡ್ಬೋದು ಅಭಿಷೇಕಕ್ಕೆ ಟಿಕೆಟು ಇತ್ತು, ಇಲ್ಲಿ 250-100 ಆ ರೀತಿ ಆ ಟಿಕೆಟ್ ತಗೊಂಡು ಅಭಿಷೇಕ ಮಾಡಿಸೋರು ಈ ರೀತಿ ದೇವರಿಗೆ ಕೂತ್ಕೊಂಡು ಅರ್ಚನೆ ಮಾಡಿ ಅಭಿಷೇಕ ಮಾಡ್ತಾರೆ. ಹಾಗೆ ಇವತ್ತಿಂದು ಸ್ಪೆಷಲ್ ಏನು ಅಂದರೆ ಈ ಟೆಂಪಲಲ್ಲಿ ಎಲ್ಲ ಭಕ್ತಾದಿಗಳಿಗೂ ದೇವರಿಗೆ ನೀರಿನಲ್ಲಿ ಅಭಿಷೇಕ ಮಾಡೋಕ್ಕೆ ಒಂದು ಈ ರೀತಿ ಮಾಡಿದರು. ನೋಡ್ಬೋದು
रीति पैपली इ ना ईर चंबली हाकद्रे अब डैरेक्टी होगी शिवलिंग मेले तले अब अभिषेक आगो ताीति नं तुम खुशी आयु नो जूम तोर्ती रीति पैपली रीति ऐनो चलते नन स्पेशल अन्स्त रेर अन्स्त सो फाइनली देवर्गे अभिषेक ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಟೆಂಪಲಲ್ಲಿ ಅಂತ ಹೇಳಿ ಕೂತ್ಕೊಂಡಿದ್ದೀವಿ. ಭವಿಷ್ಯ ಫ್ರೂಟ್ ಕೊಟ್ಟಿದ್ರು ಟೆಂಪಲಲ್ಲಿ, ಸೊ ಓಪನ್ ಮಾಡಿ ಕೊಡಿ ಅಂತ ಕೇಳ್ತಾ, ಆರೆಂಜ್ ಅಂದರೆ ಅವಳಿಗೆ ತುಂಬಾ ಇಷ್ಟ, ಸೊ ಆರೆಂಜ್ ಕೊಡಿ ಮಮ್ಮಿ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ನೋಡಿ ನನ್ನ ಮಗಳು, ಅಮ್ಮನ ಥರ ಇದ್ದಾಳೆ. ಸೊ ಹೀಗೆ ಹಬ್ಬ ಇವತ್ತಿಂದು ಹೀಗೆ ನಡೀತಾ ಇದೆ ಶಿವರಾತ್ರಿದು. ಸೊ ಅವ್ರ ಪಪ್ಪ ಅಭಿಷೇಕಕ್ಕೆ ಟಿಕೆಟ್ ಕೇಳ್ಕೊಂಬರಕ್ಕೆ ಅಂತ ಹೋಗಿದ್ದಾರೆ. ಸೊ ನಾನು ಅದನ್ನು ಹೇಳ್ತಾ ಇದ್ದೀನಿ. ಅವರಲ್ಲಿ ಹೋಗಿ ವಿಚಾರಿಸ್ತಾ ಇದ್ದಾರೆ ಟೋಕನ್ಗೆ, ಅಂದ್ರೆ ಅಭಿಷೇಕ ಮಾಡಿಸೋದಕ್ಕೆ. ಹಾಗೇನೆ ಇವತ್ತು ಸಂಜೆ ಶಿವರಾತ್ರಿ ಸ್ಪೆಷಲ್ ಒಂದು ಇವೆಂಟ್ ಇತ್ತು ಪ್ಯಾರಡೈಸ್ ಗ್ರೌಂಡಲ್ಲಿ. ಸೊ ಅಮ್ಮನ ಕರ್ಕೊಂಡು ನಾನು ಹಸ್ಬೆಂಡ್ ಎಲ್ಲರೂ ಇವತ್ತು ಇಲ್ಲಿಗೆ ಬಂದಿದ್ವಿ, ಅಂದರೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬೆಳಗ್ಗೆಯಿಂದನೂ. ಸೊ ಇಲ್ಲಿ ಹೋಗಬೇಕು ಅಂತ ಪಾಂಪ್ಲೆಟ್ಸ್ ಎಲ್ಲ ಮನೆ ಮನೆಗೆ ಅಪಾರ್ಟ್ಮೆಂಟ್ಗಳಿಗೆಲ್ಲ ಬಂದು ಕೊಟ್ಟಿದ್ದರು. ಸೊ ಹಂಗಾಗಿ ನಾನು ಇದನ್ನು ನೋಡಿದೆ, ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಸೊ ಬಂದ್ವಿ ಇವತ್ತು ಈವ್ನಿಂಗ್ ಇಲ್ಲಿ ಬಂದಿದ್ದು. ಸೊ ಇಲ್ಲಿ ಕುಮಾರಿಯರು ಅಂತ ಏನೋ ಒಂದು ಟೀಮ್ ವೈಟ್ ಆ್ಯಂಡ್ ವೈಟ್ ಸ್ಯಾರಿ ಹಾಕ್ಕೊಂಡು, ಕನ್ನಡದಲ್ಲಿ ಹೇಳಬೇಕು ಅಂದರೆ ಈ ಸನ್ಯಾಸಿಗಳ ಥರ ಅವ್ರದ್ದೇನೋ ಒಂದು ಟೀಮ್ ಇತ್ತು. ಅವರೆಲ್ಲ ಇಲ್ಲಿ ಏನೇನೋ ಒಂಥರ ಇವೆಂಟ್ಗಳನ್ನೆಲ್ಲ ಅರೇಂಜ್ ಮಾಡಿದರು. ಸೊ ಇವಾಗ ನಾವು ಮೇಯ್ನ್ ಆ ಒಂದು ಇದಕ್ಕೆ ಅಂದರೆ ಶಿವಲಿಂಗಗಳನ್ನೆಲ್ಲ ಇಲ್ಲಿ ಇವತ್ತು ಸ್ಥಾಪನೆ ಮಾಡಿ ತುಂಬ ಚೆನ್ನಾಗಿ ಡೆಕೋರೇಟಿವ್ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದರು ನೋಡ್ಬೋದು. ಶಿವಲಿಂಗಕ್ಕೆ ಈ ರೀತಿ ಒಂಥರ ತುಂಬಾ ಚೆನ್ನಾಗಿ ಒಂಥರ ಏನೋ ವೈಬ್ಸ್ ಅಂತೂ ಸಖತ್ತಿತ್ತು. ಮ್ಯೂಸಿಕ್ಕು ಓಂ ನಮಃ ಶಿವಾಯ ಅನ್ನೋ ಒಂದು ಮ್ಯೂಸಿಕ್ ಹಾಕಿ ತುಂಬಾ ಕ್ರೌಡ್ ಇದ್ದಿದ್ದರಿಂದ ನನಗೆ ವೀಡಿಯೋ ಅಷ್ಟು ನೀಟಾಗಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ಆದ್ರೂ ನಾನು ವೀಡಿಯೋಸ್ ಎಲ್ಲಿ ಅಲೋಡ್ ಇರಲ್ಲೋ ಅಂದ್ಕೊಂಡು ಬಂದೆ ಒಳಗೆ. ಸೊ ಹಂಗಾಗಿ ನಾನು ನೀಟಾಗೆ ಭಯ ಭಯದಿಂದನೇ ವೀಡಿಯೋಸ್ನ ಮಾಡ್ಕೋತಾ ಇದ್ದೆ. ಆಮೇಲೆ ಸಡನ್ನಾಗಿ ಅವರೇನಾದರೂ ವೀಡಿಯೋಸ್ ನಾಟ್ ಅಲೋಡ್ ಅಂತ ಏನಾದರೂ ಹೇಳಿಬಿಟ್ರೆ ಅಂತ ನೋಡ್ಬೋದು. ಈ ರೀತಿ ಮಧ್ಯದಲ್ಲಿ ಒಂದು ದೊಡ್ಡ ಲಿಂಗನ ಮಾಡಿದ್ರು, ಸುತ್ತಲೂ ಒಂದೊಂದು ಲಿಂಗಗಳನ್ನ ಈ ರೀತಿ ಇಟ್ಟು ತುಂಬ ಚೆನ್ನಾಗೇ ಇತ್ತು. ಒಂಥರ ಒಳಗೆ ವೈಬ್ಸ್ ಅಂತೂ ಯಾವುದೋ ಟೆಂಪಲ್ಗೆ ಹೋಗಿದ್ದೀವಿ ಎಲ್ಲೋ ಬಂದಿದ್ದೀವಿ ಅನ್ನೋ ಥರ ಇತ್ತು. ಓಂ ನಮಃ ಶಿವ ಓಂ ನಮಃ ಶಿವ ಅಂತ ಒಂದು ಮ್ಯೂಸಿಕ್ನ ಹಾಕಿ ಬಿಟ್ಟಿದ್ರು. ಸೊ ಜನ ಅಷ್ಟು ಕ್ರೌಡ್ ಇದ್ರೂ ಒಳಗೆ ಹೋದ ಮೇಲೆ ಎಲ್ಲ ನಿಶಬ್ದವಾಗಿ ತುಂಬ ಚೆನ್ನಾಗೇ ಇತ್ತು ಇಲ್ಲಿ ಒಂದು ವೈಬ್ಸು. ಸೊ ಅಷ್ಟರಲ್ಲಿ ನಾನು ಈ ರೀತಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡಿಕೊಂಡೆ. ಅಂದರೆ ತುಂಬ ಕ್ರೌಡ್ ಇತ್ತು, ಮೊಬೈಲ್ ನಾನು ಯಾವ ಕಡೆ ಇಟ್ಕೊಂಡ್ರು ಜನಗಳು ಬರ್ತಾನೆ ಇದ್ದರು. ಸೊ ನಮ್ಮಮ್ಮ ನೋಡ್ಬೋದು, ಅವರೂ ಕವರ್ ಮಾಡಿದ್ದೀನಿ, ಎಲ್ಲರೂ ಫೋಟೋಸ್ಗಳೆಲ್ಲ ತಗೋತಾ ಇದ್ದರು. ಸೊ ಇಲ್ಲಿ ಇವ್ರಿಗೆ ಒಂದು ಫೋಟೋ ಬೇಕು ಅಂತ ಹೇಳಿ ನಿಲ್ಲಿಸಿ ಒಂದು ಫೋಟೋ ತಕ್ಷಣ ನಾನು ಕ್ಲಿಕ್ ಮಾಡಿಕೊಂಡೆ. ಸೊ ಹೊರಗೆ ಬಂದ ಮೇಲೆ ಇಲ್ಲಿ ಒಂದು ಏನೋ ಎಲ್ಲರೂ ಒಂದು ಪ್ಲೇನ್ ವೈಟ್ ಪೇಪರಲ್ಲಿ ಬರಿತಾ ಇದ್ರು. ಅದೇನು ಅಂತ ನಾನು ಕ್ಯೂರಿಯಾಸಿಟಿಯಿಂದ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಹೊರಗೂ ಬಂದಮೇಲೆ ಈ ರೀತಿ ಒಂದು ಬಸವ, ಈ ರೀತಿ ತುಂಬ ಚೆನ್ನಾಗೇ ಎಲ್ಲ ಇವೆಂಟ್ನ ಪ್ಲ್ಯಾನ್ ಮಾಡಿ ಚೆನ್ನಾಗಿ ಮಾಡಿದರು. ಸೊ ನೋಡ್ಬೋದು ದೇವ್ರುಗಳಂತೂ ಹಬ್ಬ ತುಂಬ ಚೆನ್ನಾಗಿದ್ವು. ಸೊ ಇಲ್ಲಿ ಇವಾಗ ಎಲ್ಲರೂ ವೈಟ್ ಪೇಪರಲ್ಲಿ ಅವ್ರವ್ರ ಕೈಯಲ್ಲಿ ವೈಟ್ ಪೇಪರ್ ಇಟ್ಕೊಂಡು ಈ ರೀತಿ ಬರಿತಾ ಇದ್ದಾರೆ. ನಾನು ಏನು ಅಂತ ಕೇಳಿದ್ದಕ್ಕೆ ನಮ್ಮಲ್ಲಿರೋ ಒಂದು ಬ್ಯಾಡ್ ಹ್ಯಾಬಿಟ್ನ ಬರೆದು ಈ ಒಂದು ಹೋಮದಲ್ಲಿ ಈ ರೀತಿ ಚೀಟಿಲಿ ಹಾಕಬೇಕಂತೆ. ಅದು ಶಿವ ಅದನ್ನೆಲ್ಲ ಅದ್ರ ಜೊತೆ ಹೋಮದಲ್ಲೇ ನಮ್ಮದೊಂದು ಬ್ಯಾಡ್ ಹ್ಯಾಬಿಟ್ ಹೋಗಲಿ ಅನ್ನೋ ಥರ ಏನೋ ಇತ್ತು. ಸೊ ನಾನು ಕೂಡ ಬರೆದೆ, ಬರ್ದಿದ್ದನ್ನು ಹೇಳಬಾರ್ದು ಅಂತಾರೆ. ಸೊ ನಾನು ಹಂಗಾಗಿ ಹೇಳ್ತಿಲ್ಲ. ಬಟ್ ನನ್ನಲ್ಲಿ ಏನು ಬ್ಯಾಡ್ ಹ್ಯಾಬಿಟ್ ಅನ್ನೋದು ನನಗೆ ಐಡೆಂಟಿಫೈ ಆಗಿರುತ್ತೋ ಅದನ್ನು ಮಾಡಿ ಫೈನಲಿ ಮನೆಗೆ ಬರೋಷ್ಟೊತ್ತಿಗೆ ಒಂದು 8:30 ಆಯಿತು. ಸೊ ಇವಾಗ ಇಲ್ಲಿ ಅಪ್ಪ ಮಗಳು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾರೆ ನೋಡಬೇಕು. ಅವಳಂತೂ ಇತ್ತೀಚೆಗೆ ತುಂಬ ಆಟ ಆಡೋಕ್ಕೆ ಪಪ್ಪ ಈ ಕಡೆ ಮಲ್ಕೊಂಡಿದ್ದಾರೆ ಟಯರ್ಡಾಗಿ ಬಂದು. ಸೊ ಅವರಿಬ್ಬರದ್ದು ಆಟ ನೋಡೋಕ್ಕಾಗ್ತಿಲ್ಲ ನಮ್ಮ ಕೈಲಿ. ಸೊ ಸರಿಗಮಪದಲ್ಲಿ ಇವತ್ತು ಶಿವರಾತ್ರಿ ಸ್ಪೆಷಲ್ ಮಹಾಸಂಗಮ ನಡೀತಿತ್ತಲ್ಲ, ಅದನ್ನು ನೋಡ್ಕೊಂಡು ನಾವು ಕೂತಿದ್ದೀವಿ. ಇವಳು ಟಿ ವಿ ನಾವೇನಾದರೂ ಎಲ್ಲ ನೋಡ್ತಾ ಇದ್ರೆ
ಕೊಕ್ಕೊಮೆಲನ್ ಬೇಕು ಅಂತ ಆಟ ಮಾಡ್ತಾಳೆ ಸೊ ಹಾಗಾಗಿ ಅವಳನ್ನ ಅವ್ರ ಪಪ್ಪ ಆಟ ಆಡಿಸ್ತಾ ಇದ್ದಾರೆ ಸೊ ಬಂದು ನಾನು ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿ ಸೊ ಹಿಂಗಿದ್ದೀವಿ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಜಸ್ಟ್ ನಾನು ಶಿವರಾತ್ರಿ ಬ್ಲಾಗ್ ಮಾಡಬೇಕಂತ ಹೇಳಿ ಜಸ್ಟ್ ಶಿವರಾತ್ರಿದೇ ಮೇನ್ ಹೈಲೈಟ್ನೇ ನಾನು ಕ್ಯಾಪ್ಚರ್ ಮಾಡಿ ಈ ಒಂದು ಬ್ಲಾಗ್ನ ಮಾಡಿದ್ದೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ಮೊದಲ ಬಾರಿ ನನ್ನ ಒಂದು ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಅಗತ್ಯ ಸೊ ನಿಮ್ಮೆಲ್ಲರ ಪ್ರೀತಿ ನನಗೆ ಬೇಕೇ ಬೇಕು ಸೊ ಹಂಗಾಗಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತೀರಿ ಬಾಯ್ ಬಾಯ್.